ನಮಸ್ಕಾರ, ನನ್ನ ಹೆಸರು ಸವಿತಾ ಬಸಂತಪ್ಪ ಪಾಟೀಲ್, ಊರು ಇರ್ನಟ್ಟಿ. ನಾನು ಬೈಫ್ ಸಂಸ್ಥಾ ಹಾಗೂ ಡಿಜಿ ಸಂಸ್ಥೆಯಲ್ಲಿ CRP ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಳ್ಳಿ. ನಮಸ್ಕಾರಮ್ಮ, ನಾನು RG ಬಸಾಪುರ ಅಂತ ಕಿರಿಯ ಪುರುಷ ಆರೋಗ್ಯ ಸಹಾಯಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಕರಿಗೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸರಿ, ನಮಗೆ ಇವತ್ತು ಯಾವ ವಿಷಯದ ಬಗ್ಗೆ ಹೇಳಬೇಕಂತ ಅನ್ಕೊಂಡ್ರಿ? ಇವತ್ತಿನ ದಿವಸ ನಾನು ಹುಟ್ಟಿನಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕತಕ್ಕಂಥ ಲಸಿಕಾ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಈ ಲಸಿಕಾ ಕಾರ್ಯಕ್ರಮ ಅಂದರೆ ಮಗು ಹುಟ್ಟಿನಿಂದ 1 ವರ್ಷದ ತನಕ, 1.5 ವರ್ಷ, 5 ವರ್ಷ, 10, 16 ವರ್ಷದ ತನಕ ನಾವು ಮಕ್ಕಳಿಗೆ 7 ಮಾರಕ ರೋಗಗಳು ಬರದ ಹಾಗೆ ಲಸಿಕೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಕರ್ನಾಟಕ ಸರ್ಕಾರ ಮತ್ತು ಆರೋಗ್ಯ ಒಂದು ವ್ಯವಸ್ಥೆಯಲ್ಲಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೇವೆ. ಅದರ ಅಡಿಯಲ್ಲಿ ಇವತ್ತಿನ ದಿವಸ ನಾವು ಈ ಲಸಿಕಾ ಕಾರ್ಯಕ್ರಮದ ಮಹತ್ವ, ಲಸಿಕಾ ಕಾರ್ಯಕ್ರಮ ಯಾವುದರ ಸಲುವಾಗಿ ಹಾಕಬೇಕು, ಲಸಿಕೆಯನ್ನು ನಾವು ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಬೆಳೆಸೋಕೆ ಸಾಧ್ಯ ಐತೆ ಅನ್ನುವಂಥ ಒಂದು ವಿಷಯವನ್ನು ನಾನು ತಮ್ಮ ಮುಂದೆ ಇವತ್ತು ಹೇಳಲು ಇಚ್ಛೆಪಡುತ್ತೇನೆ. ಸರ್, ಇನ್ನು ನೀವು ಲಸಿಕೆ ಹಾಕ್ಬೇಕಂತ ಹೇಳಿದ್ರಲ್ಲ ರೀ, ಯಾವ್ಯಾವ ವಯಸ್ಸಕ್ಕೆ ರೀ ಮಕ್ಕಳಿಗೆ ಯಾವ ಲಸಿಕೆಯನ್ನು ಹಾಕಿಸ್ಬೇಕು ರೀ? ಇವಾಗ ಮಗು ಹುಟ್ಟಿನಿಂದ ನಮ್ಮ ಲಸಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಹುಟ್ಟಿದ 24 ತಕ್ಷಣ ಒಳಗೆ ನಾವು ಮಗುವಿಗೆ 0 ಪೋಲಿಯೋ ಅಂತ 2 ಹನಿಯನ್ನು ಮಗುವಿನ ಬಾಯಲ್ಲಿ 2 ಹನಿ ಔಷಧ ಹಾಕ್ತೇವೆ. ಅದ್ರ ಜೊತೆಗೆ ಹೆಪಟೈಟಿಸ್ ಬಿ ಲಸಿಕೆಯನ್ನು ಕೊಡ್ತೇವೆ. ಅದರಲ್ಲದೇ BCG ಲಸಿಕೆಯನ್ನು ಕೊಡ್ತೇವೆ. ಇನ್ನು 1.5 ತಿಂಗಳ ಮಗು ಹುಟ್ಟಿದ 1.5 ತಿಂಗಳಿಗೆ ನಾವು ಮತ್ತೆ ಏನು ಮಾಡ್ತೇವೆ, ಟ್ರಿಪಲ್ ಡೋಸ್ ಅಂತೇಳಿ DPT ಲಸಿಕೆ, ಅದ್ರ ಜೊತೆಗೆ ಮತ್ತೆ 2 ಹನಿ ಪೋಲಿಯೋ ಹನಿಯನ್ನು ಹಾಕಿ, ಅದ್ರ ಜೊತೆಗೆ ಮತ್ತೊಂದು ಹೆಪಟೈಟಿಸ್ ಅಂದರೆ ಕಾಮಾಲೆ ರೋಗ ಬರೆದಾಗ ಒಂದು ಹೆಪಟೈಟಿಸ್ ಲಸಿಕೆ ಕೊಡ್ತೇವೆ. ಅದೇ ರೀತಿ ಮಗುವಿನ ವಯಸ್ಸಿನ 2.5 ತಿಂಗಳಿಗೂ ಸಹಿತ DPT ಪೋಲಿಯೋ ಮತ್ತು ಹೆಪಟೈಟಿಸ್ ಲಸಿಕೆ ಕೊಡಲಾಗುವುದು. 3.5 ತಿಂಗಳಿಗೆಯೂ ಸಹಿತ DPT ಪೋಲಿಯೋ ಮತ್ತು ಹೆಪಟೈಟಿಸ್ ಲಸಿಕೆಯನ್ನು ಕೊಡಲಾಗುವುದು. ಇನ್ನು ಮಗುವಿನ 9 ತಿಂಗಳ ಮುಗಿದ ನಂತರ 10 ತಿಂಗಳಿಂದ 12 ತಿಂಗಳ ಅವಧಿಯೊಳಗೆ ನಾವು ಮಗುವಿಗೆ ಮೀಸಲ್ಸ್ ಅಂದರೆ ಗೊಬ್ಬರ ರೋಗ ಬರ್ದಂಥ ಇದಕ್ಕಾಗಿ ಮೀಸಲ್ಸ್ ಲಸಿಕೆ ಮತ್ತು ಅದರ ಜೊತೆಗೆ ವಿಟಾಮಿನ್ A ಔಷಧ ದ್ರಾವಣವನ್ನು ಸಹಿತ ಇರುಳುಗಣ್ಣ ಬರೆದ ಉದ್ದೇಶದಿಂದ ಮಗುವಿಗೆ ನಾವು ಹಾಕ್ತೇವೆ. ಇದಾದ ನಂತರ ಮಗು 18 ಅಂದರೆ 1.5 ವರ್ಷದಿಂದ 2 ವರ್ಷದ ಅವಧಿಯೊಳಗೆ ಬೂಸ್ಟರ್ ಡೋಸ್ ಅಂತೇಳಿ ನಾವು ಮತ್ತು ಮಗುವಿಗೆ ಏನು ಕೊಡ್ತೀವಿ ರೀ, DPT ಮತ್ತು ಪೋಲಿಯೋ ಲಸಿಕೆಯನ್ನು ನಾವು ಅಂದರೆ DPT ಇಂಜೆಕ್ಷನ್ ಮಾಡ್ತೇವೆ ಮತ್ತು ಪೋಲಿಯೋ ಹನಿಯನ್ನು ಮಗುವಿನ ಬಾಯಲ್ಲಿ ಹಾಕ್ತೇವೆ. ಇದಲ್ಲದೇ ಸಹಿತ ಮಗು 5 ರಿಂದ 6 ವರ್ಷದ ಅವಧಿ ಒಳಗೆ ಮಗುವಿಗೆ DNT ಅಂತಕ್ಕಂಥ ಒಂದು ಲಸಿಕೆಯನ್ನು ಸಹಿತ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಗು ಇರ್ತಂಥ ಸಂದರ್ಭದಲ್ಲಿ ಹಾಕ್ತೇವೆ. ಅದಲ್ಲ 10 ವರ್ಷದ ಅವಧಿ ಒಳಗೆ ಮಗುವಿಗೆ ಟಿಟ್ಯಾನಸ್ ಅಂದರೆ TT ಇಂಜೆಕ್ಷನ್ ಸಹಿತ ಕೊಡ್ತೇವೆ. 16 ವರ್ಷಕ್ಕೆ ನಾವು ಅದೇ ಮಗು SSLC ಇದ್ದಾಗ ಆ ಮಗುವಿಗೆ ಸಹಿತ ನಮ್ಮ TT ಲಸಿಕೆಯನ್ನು ಕೊಡ್ತೀವಿ. ಈ ರೀತಿಯಾಗಿ ಹುಟ್ಟಿನಿಂದ 16 ವರ್ಷದ ತನಕ ನಮ್ಮದೇನಿದೆ ಈ ಲಸಿಕಾ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸರ್, ಈಗ ಹಳ್ಳ್ಯಾಗ್ರಿ ಜನರಿಗೆ ಮಕ್ಕಳಿಗೆ ಲಸಿಕಾ ಹಾಕ್ಸೋದಿಲ್ಲ ಅಂತಾರ್ರಿ, ಅದಕ್ಕೆ ಹಾಕಿಸ್ತಿರ್ಕ ಅದರಿಂದ ಏನು ಪರಿಣಾಮ ಬೀರ್ತೈತ್ರಿ? ಈ ಲಸಿಕೆ ಅನ್ನೋದು ಏನೈತಿರಲ್ಲ, ಅತಿ ಅವಶ್ಯಕವಾದದ್ದು ಇದು. ಯಾಕಂದರೆ ಇದನ್ನು ಹಾಕಿಸಲೇಬೇಕು. ಒಂದು ವೇಳೆ ಇದನ್ನು ಹಾಕಿಸ್ತಿರ್ಕ, ಇವತ್ತು ನಾವು ಬರೀ ಮಕ್ಕಳಿಗೆ ಅಷ್ಟು ಆಗತ್ತಿಲ್ಲ, ಗರ್ಭಿಣಿ ಹೆಣ್ಮಕ್ಳಿಗೂ ಸಹಿತ ನಾವೇನು ಮಾಡ್ತೇವೆ, ಅವ್ರ ಹೊಟ್ಟೆಲಿದ್ದಂಥ ಅವಧಿ ಒಳಗೆ ಅವರಿಗೆ ನಂಜು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಲಸಿಕೆ ಹಾಕ್ತೇವೆ. ಒಂದು ವೇಳೆ ಅವ್ರು ಹಾಕಿಸ್ಕೋದಿರ್ಕ ಏನಾಗ್ತೈತೆ ಅನ್ನುವಂಥ ಒಂದು ಉದ್ದೇಶ ಬಂದಾಗ ಹೆರಿಗೆ ಅವಧಿ ಒಳಗೆ ಏನಾಗ್ಬೋದು, ಸಪ್ಟಿಕ್ದಿಂದ ತಾಯಿ ಸಾಯ್ಬೋದು ಅಥವಾ ಮತ್ತು ಯಾವುದಾದ್ರೂ ವಿವಿಧ ಕಾರಣಗಳಿಂದ ತಾಯಿಗೆ ತೊಂದರೆ ಆಗ್ಬೋದು. ಇದೇ ರೀತಿ ಈ ಎಲ್ಲ ಮಕ್ಕಳಿಗೆ ನಾವು ಲಸಿಕೆ ಹಾಕುವಾಗ 1-2 ಮಗು ಉಳಿತಂದ್ರೆ ಆ ಒಂದು ರೋಗ ಇದೇ, ನಾ ಹೇಳಿ ಒಂದು 7-8 ರೋಗ ಹೇಳಿ, TB ಇರ್ಬೋದು, ಇದು ಕ್ವಾಡಿಗೇಮ್ ಇರ್ಬೋದು, ಗಂಟಲು ಬೇನೆ ಇರ್ಬೋದು, ಸೆಟಿಬೇನೆ ಇರ್ಬೋದು, ಗೊಬ್ಬರ ರೋಗ ಇರ್ಬೋದು, ಇವೆಲ್ಲ ನಾವು ಮಕ್ಕಳಿಗೆ ಆ ಲಸಿಕೆ ಹಾಕ್ದಿಲ್ಲ ಅಂದರೆ ಏನಾಗ್ತೈತಿ ರೀ, ಆ ರೋಗದ ವಿರುದ್ಧ ಪ್ರತಿಬಂಧಕ ಅಥವಾ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಬೆಳವಣಿಗೆ ಆಗೋದಿಲ್ಲ. ಈ ಒಂದು ಉದ್ದೇಶದಿಂದ ಆ ಮಗು ಏನಾಗ್ತೈತಿ, ಇಂಥ ಒಂದು ಸ್ಪೆಸಿಫಿಕ್ ರೋಗಕ್ಕೆ ಅಂದರೆ ಅದೇ ನಿರ್ದಿಷ್ಟವಾದಂಥ ರೋಗಕ್ಕೆ ಅದು ಬಲಿಯಾಗುವಂಥ ಚಾನ್ಸಸ್ ಹೆಚ್ಚಿರ್ತೈತಿ. ಅದಕ್ಕೆ ಅಂದರೆ ಆ ರೋಗ ಆ ಮಗುಗೆ ಬರ್ತಿರ್ತೈತಿ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತೇವೆ. ಈಗ ನಾವು ರುಟೀನ್ದಾಗ ಎಷ್ಟೋ ಪಲ್ಸ್ ಪೋಲಿಯೋ ಹಾಕಿದರೂ ಸಹಿತ ಪಲ್ಸ್ ಪೋಲಿಯೋ ಅವಧಿ ಒಳಗೆ ಏನು ಮಾಡ್ತೇವೆ, 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹಾಕಬೇಕು ಅನ್ನುವಂಥದ್ದು ಹೇಳ್ತೇವೆ. ಯಾಕಂದರೆ ಒಂದೇ ಒಂದು ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಆಗಿ ಒಂದೇ ಮಕ್ಕಳಿಗೆ ನಾವು ಹಾಕ್ದಿಲ್ಲ ಅಂದರೆ ಆ ಇರ್ತಕ್ಕಂಥ ವೈರಸ್ ಆ ಒಂದು ಮಗುವಿನ ಅಟ್ಯಾಕ್ ಆಗಿ ಆ ಮಗುವಿನ ಅಂಗವಿಕಲತೆ ಮಾಡ್ಬೋದು. ಅಂದರೆ ಮಗುವಿನ ಆರೋಗ್ಯ ಮುಂದಾದ ಸರಿಯಾಗಿ ಬೆಳವಣಿಗೆ ಈ ರೋಗಗಳ ವಿರುದ್ಧ ಒಂದು ವ್ಯವಸ್ಥಿತ ಅದಕ್ಕೆ ರಕ್ಷಣೆ ಬೇಕಂದ್ರೆ
ಅವ್ರು ಏನು ಮಾಡಬೇಕು, ತಾಯಂದಿರು ತಮ್ಮ ಮಕ್ಕಳನ್ನು ಒಂದು ಪೋಲಿಯೋ ಕೇಂದ್ರಗಳಿಗೆ, ಯಾಕೆಂದರೆ ಪ್ರತಿ ಗುರುವಾರ ನಾವೇನು ಮಾಡ್ತೇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಹಾಕ್ತೇವೆ. ಅದಲ್ಲದೆ ತಿಂಗಳಿಗೊಮ್ಮೆ ಅವ್ರ ಊರಾಗಣ ನಮ್ಮ ಕಿರಿಯ ಮಹಿಳೆ ಆರೋಗ್ಯ ಸಹಾಯಕರು ಉಪಕೇಂದ್ರಗಳಲ್ಲಿ ಸಹಿತ ನಾವು ಪ್ರತಿ ತಿಂಗಳ ಇಲ್ಲಿ ಲಸಿಕಾ ಕಾರ್ಯಕ್ರಮ ಹಾಕ್ತೇವೆ. ಆ ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಹೋಗಿ ತಮ್ಮ ಮಕ್ಕಳಿಗೆ ಅವ್ರು ಲಸಿಕೆ ಕೊಟ್ಟರಂದ್ರೆ ಇವತ್ತೇನು ಈ ಒಂದು ಮಾರಕ ರೋಗಗಳಂತ ಏನಂತವ್ರು ಸಣ್ಣ ಮಕ್ಕಳಲ್ಲಿ ಬರ್ತಕ್ಕಂಥ ಮಾರಕ ರೋಗಗಳು ನಮ್ಗೆ ತಡೆಗಟ್ಟಕ್ಕೆ ಸಾಧ್ಯ ಐತಿ. ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳು ಅದಾವೆ ಗ್ರಾಮೀಣ ಪ್ರದೇಶದೊಳಗೆ. ಆ ಮೂಢನಂಬಿಕೆಗಳನ್ನೆಲ್ಲ ಹೊಡೆದು, ಯಾಕಂದ್ರೆ ಲಸಿಕೆ ಹಾಕಿರೋ ಈ ಪೋಲಿಯೋ ಔಷಧ ಕುಡಿದ್ರೆ ಕುಂಟಾಗ್ತಿ ಅಂತ ಹೇಳ್ತಾರೆ. ಅದು ಹಂಗೆ ಆಗೋದಿಲ್ಲ. ಯಾಕಂದರೆ ಆ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ನಾವು ಮಕ್ಕಳಿಗೆ ಆಯಾ ಕಾಲಕ್ಕೆ ಏನು ಮಾಡಬೇಕು, ಯಾವ ಲಸಿಕೆ ಕೊಡಬೇಕು, ಆ ಲಸಿಕೆಯನ್ನು ಕಡ್ಡಾಯವಾಗಿ ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಹಳ್ಳಿಗಾಡು ಇರ್ಬೋದು, ಅವರ ಆ ಅವಧಿ ಒಳಗೆ ಬಂದು ಏನು ಮಾಡಬೇಕು, ತಮ್ಮ ಮಕ್ಕಳಿಗೆ ನಿಗದಿತವಾದಂಥ ಸ್ಥಳಕ್ಕೆ ಬಂದು ಲಸಿಕೆ ಕೊಡಿಸೋದು ಭಾಳಷ್ಟು ಉತ್ತಮ. ಸರ್, ಈ ಲಸಿಕೆ ಹಾಕಿಸುವಾಗ ರೀ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕ್ರಿ? ಈ ಲಸಿಕೆ ಕಾರ್ಯಕ್ರಮದಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಭಾಳಷ್ಟು ಮುಖ್ಯ ಐತ್ರಿ. ಯಾಕಂದರೆ ಕೇವಲ ಲಸಿಕೆ ಹಾಕುವಾಗ ನಾವು ಆರೋಗ್ಯ ಇಲಾಖೆ ಸಿಬ್ಬಂದಿ, ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕ ಮಹಿಳೆಯರು, ಪುರುಷ ಆರೋಗ್ಯ ಸಹಾಯಕರು, ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಎಲ್ ಎಚ್ ವಿ ಅಂದರೆ ಎಲ್ ಎಚ್ ವಿ ಅಂತಾರೆ ಅವ್ರಿಗೆ, ವೈದ್ಯಾಧಿಕಾರಿಗಳಾಯ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ಸಹಿತ ಲಸಿಕಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ತಗೋಬೇಕು. ಅದ್ರ ಜೊತೆಗೆ ಪಾಲಕರು ಸಹಿತ ಮುನ್ನೆಚ್ಚರಿಕೆ ತಗೋಬೇಕು. ಈಗ ಪಾಲಕರು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆಗಳೇನು, ಯಾಕಂದರೆ ತಮ್ಮ ಮಕ್ಕಳಿಗೆ ಸಿಕ್ಕಾಗ ಲಸಿಕೆ ಹಾಕಿಸಬಾರ್ದು, ಆ ವಯಸ್ಸಿಗೆ ತಕ್ಕಂಗೆ ಏನು ಮಾಡಬೇಕು, ಬಂದವರ ಲಸಿಕೆ ಹಾಕಿಸಬೇಕು. ಅಂದರೆ ಆ ಮಗುವಿನ ಮೇಲೆ ಹೆಚ್ಚಿನ ಇಫೆಕ್ಟ್ ಆಗುತ್ತೆ. ಮತ್ತು ಕೆಲವೊಂದು ಸಂದರ್ಭದೊಳಗೆ ಮಗು ಭಾಳಷ್ಟು ಒಂದು ಜ್ವರ ಇತ್ತು ಅಥವಾ ಭಾಳಷ್ಟು ಅಪೌಷ್ಟಿಕತೆಯಿಂದ ಬಳಲಾತಿತ್ತು ಅಥವಾ ಮತ್ತೇನಾದರೂ ವಾಂತಿ ಭಾಳಷ್ಟು ಸಿವಿಯರ್ ಇಲ್ಲೆಸ್ ಅಂತವ್ರು ನಾವು ಭಾಳಷ್ಟು ತೀವ್ರ ತರತಂಥ ರೋಗದಿಂದ ಬಳಲಾತಿದ್ರೆ ಅಂಥ ಸಂದರ್ಭದೊಳಗೆ ವೈದ್ಯಾಧಿಕಾರಿಗಳ ಒಂದು ಇದನ್ನು ತೊಗೊಂಡು ಅವ್ರು ಲಸಿಕೆ ಹಾಕಬೇಕಾಗಿದ್ದು. ಇನ್ನು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಲಸಿಕೆ ಹಾಕಬೇಕಾದ್ರೆ ಇವತ್ತೇನಾಗೈತ್ರಿ, ಯಾವುದೂ ನಮ್ಮಲ್ಲಿ ಏನಿಲ್ಲ, ಮೊದಲು ಏನು ಮಾಡ್ತಿರು ಇಂಜೆಕ್ಷನ್ಗಳನ್ನು ನಾವು ಕುದಿಸಿ ಅವನು ಮಾಡ್ತಿದ್ದೀವಿ. ಇವತ್ತು ಅಂಥವೇನಿಲ್ಲ, ಯಾಕಂದರೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮಲ್ಲಿ ಏನಾಗಿದ್ದಾವೆ, ಇವತ್ತು ಡಿಸ್ಪೋಸಲ್ ಸಿರಿಂಜ್ಗಳು ಬಂದವು ಮಕ್ಕಳಲ್ಲಿ. ಒಂದು ಮಗುವಿಗೆ ಒಂದು ಸಿರಿಂಜ್, ಮತ್ತೊಂದು ಮಗುವಿಗೆ ನಾವು ಬೇರೆ ಸಿರಿಂಜ್ ಯೂಸ್ ಮಾಡ್ತೇವೆ. ಅಲ್ಲಿ ಯಾವುದೇ ಆದಂಥ ಇದಿಲ್ಲ. ಅದರಲ್ಲೂ ಸಹಿತ ಒಂದು ನಾವು ಲಸಿಕೆ ಮಾಡ್ಬೇಕಂದ್ರೆ ಒಂದು ಸ್ಪಷ್ಟವಾದಂಥ ಬೆಳಕಿರಬೇಕು. ಅದು ನಾವು ಲಸಿಕೆಯನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಇದಿರ್ತೈತಿರಲ್ಲ, ನಮ್ಮದು ಒಂದು ವ್ಯಾಕ್ಸಿನ್ ಕ್ಯಾರಿಯರ್ ಅಂತವಲ್ಲ, ಅದನ್ನು ನಾವೇನು ಮಾಡಬೇಕು, ತಂಪಾದ ಅಂದರೆ ಬಿಸಿಲು ಬೀಳದಂಥ ಸ್ಥಳದಾಗ ಇಡಬೇಕು. ಆ ಲಸಿಕೆ ಒಳಗೆ ಏನಿರ್ತೈತಿ, ಒಂದು ಮಾನಿಟರ್ ಅಂತ ಇರ್ತೈತಿ ನಮ್ಮ ಲಸಿಕೆ ಒಳಗೆ. ಅದು ಮಾನಿಟರ್ ಸರಿ ಐತಿ ಇಲ್ಲೋ ನೋಡಿ ನಾವೀಗ ಒಂದು ಪೋಲಿಯೋ ಔಷಧ ಹಾಕಬೇಕಾದ್ರೆ ಅದ್ರ ಒಳಗೆ ಒಂದು VVM ಅಂತೀವಿ ನಾವು, ವ್ಯಾಕ್ಸಿನ್ ವಾಯಲ್ ಮಾನಿಟರ್. ಅದು ವ್ಯಾಕ್ಸಿನ್ ವಾಯಲ್ ಮಾನಿಟರ್ ಸರಿಯಾಗಿ ಅದು ಐತಿ ಇಲ್ಲೋ ಅಂದರೆ ಲಸಿಕೆ ಮೊದಲನೇ ಸ್ಟೇಜಾಗಿ ಎರಡನೇ ಸ್ಟೇಜಾಗಿ ಇದ್ದರೆ ಮಾತ್ರ ನಾವು ಲಸಿಕೆ ಕೊಡ್ತೇವೆ. ಲಸಿಕೆ ಮೂರನೇ ಸ್ಟೇಜ ನಾಲ್ಕನೇ ಸ್ಟೇಜಿಗೆ ಹೋಗಿ ಅದು ತನ್ನ ಗುಣಮಟ್ಟವನ್ನು ಕಳ್ಕೊಂಡಿತ್ತಂದ್ರೆ ಅಲ್ಲಿ ಆ ಲಸಿಕೆ ಕೊಟ್ಟರು ಏನಾಗೋದಿಲ್ಲ, ಮಗುವಿಗೆ ಯಾವುದೇ ಥರದ ಉಪಯೋಗ ಆಗೋದಿಲ್ಲ. ಯಾಕಂದರೆ ಆ ಲಸಿಕೆ ಒಂದು ಕೋಲ್ಡ್ ಚೈನ್ದಾಗ ಮೇಂಟೈನ್ ಹಾಕೋತ ಬರಬೇಕಾದ್ರೆ +2 to +8 degrees centigrade ಕೋಲ್ಡ್ ಚೈನ್ದೊಳಗೆ ಲಸಿಕೆ ಮೇಂಟೈನ್ ಹಾಕೋತ ಬರ್ತಿರ್ತೈತಿ. ಯಾಕಂದರೆ ಬಾಯಿ ಪರಿಸರದೊಳಗೆ ಭಾಳಷ್ಟು ಇತ್ತಂದ್ರೆ ಅದು ತನ್ನ ಗುಣಮಟ್ಟವನ್ನು ಕಳ್ಕೊಂಡೈತೆ. ಅಂಥ ಮಗುವಿಗೆ ನಾವು ಲಸಿಕೆ ಹಾಕಿದ್ರು ಏನು ಪ್ರಯೋಜನ ಆಗಲಿಲ್ಲ. ಇದನ್ನೆಲ್ಲ ನಾವೇನು ಮಾಡ್ತೇವೆ, ಆರೋಗ್ಯ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ನಾವೇನು ನಮ್ಮಲ್ಲಿ ಏನು ಒಂದು ಡೀಪ್ ಫ್ರೀಜರ್ಗಳು ಇರ್ತಾವೆ, ಫ್ರಿಜ್ಜರ್ ಇರ್ತಾವೆ, ಅದ್ರೊಳಗೆ ನಾವೇನು ಮಾಡ್ತೇವೆ ನಮ್ಮ ಲಸಿಕೆಗಳನ್ನು ಶೇಖರಿಸಿಕೊಂಡು ಆ ದಿನದ 24 ತಾಸು ನಾವೇನು ಮಾಡ್ತೀವಿ, ಅದ್ರ ವ್ಯಾಕ್ಸಿನ್ ಅದ್ರದ್ದು ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡಿ ಅದನ್ನು ನಾವೇನು ಮಾಡ್ತೇವೆ ಕ್ಯಾರಿಯರ್ದಾಗ ತೊಗೊಂಡು ಬಂದು ಒಂದು ನೆರಳಿನಲ್ಲಿಟ್ಟು ಒಂದು ಸೂಕ್ತವಾದಂಥ ಸ್ಥಳ, ಬೆಳಕಿನ ಮಧ್ಯದಲ್ಲಿ ಬೆಳಕಿರಬೇಕು. ಅಲ್ಲಿ ಆ ಮಗುವನ್ನ ನಾವು ಇಂಜೆಕ್ಷನ್ ಅಥವಾ ಲಸಿಕೆಯನ್ನು ಕೊಡುವಾಗ ಅದು ಮಗುವನ್ನ ಒಂದು ಎಚ್ಚರ ಸ್ಥಿತಿಯಲ್ಲಿಟ್ಟು ನಾವೇನು ಮಾಡ್ಬೇಕಾಗ್ತೀವಿ, ಲಸಿಕೆ ಮಾಡೋದು ಭಾಳಷ್ಟು ಮುಖ್ಯ. ಇವನ್ನೆಲ್ಲವನ್ನು ನಾವು ಮೊದಲು ಪೂರ್ವಭಾವಿಯಾಗಿ ಇದನ್ನು ಮಾಡಬೇಕು. ಅಥವಾ ಲಸಿಕೆ ಮಾಡುವಂಥ ಸ್ಥಳ ಅದನ್ನು ಮಗುವನ್ನ ಒಂದು ಇದನ್ನೆಲ್ಲ ನಾವು ಸ್ವಚ್ಛವಾಗಿ ಒಂದು ಅದನ್ನು ಒರೆಸಿ ಮಾಡಿ ಅವಕ್ಕೆ ಯಾವ ಲಸಿಕೆಯನ್ನು ಎಲ್ಲಿ ಕೊಡಬೇಕು, ಯಾಕಂದರೆ ಎಲ್ಲ ಲಸಿಕೆಯನ್ನು ಸಿಕ್ಕಲ್ಲಿ ಕೊಡೋಕೆ ಬರೋದಿಲ್ಲ. BCG ನಾವೇನು ಮಾಡ್ತೇವೆ ಇಲ್ಲಿ ಇತರ ಥರ ಕೊಡ್ತೇವೆ. ಅದ್ರ ಜೊತೆಗೆ ಏನು ಮಾಡ್ತೇವೆ DPT ಪೋಲಿಯೋಗಳನ್ನು ಇಲ್ಲಿ ಈ ಭಾಗದಲ್ಲಿ ಅಥವಾ ತೊಡೆ ಮೇಲ್ಭಾಗದಲ್ಲಿ ಕೊಡ್ತಿರ್ತಾರೋ, ಈ ರೀತಿ ಒಳಗೆ ಯಾವ ಲಸಿಕೆಯನ್ನು ಎಲ್ಲಿ ಕೊಡಬೇಕು ಅನ್ನೋಂಥ ಜಾಗೃತಿಯನ್ನು ನಮ್ಮ ಒಂದು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಮೇಲ್ವಿಚಾರಕರು, ವೈದ್ಯಾಧಿಕಾರಿಗಳು ಒಂದು ನಿರಂತರ ನಮಗೇನಿರ್ತೈತಿ ಅದ್ರ ಬಗ್ಗೆ ಒಂದು ತರಬೇತಿ ಇರ್ತೈತಿ. ಅದ್ರ ಮುಖಾಂತರ ನಾವೇನು ಮಾಡಬೇಕು, ಲಸಿಕೆ ಕೊಡಬೇಕು. ಲಸಿಕೆ ಕೊಟ್ಟ ನಂತರ ಒಂದು 5-10 ನಿಮಿಷ ಅಂಥ ಒಂದು ತಾಯಂದಿರು ಮತ್ತು ಮಗುವನ್ನು ನಾವು ನಮ್ಮ ಒಂದು ಲಸಿಕೆ ಕೊಟ್ಟಂಥ ಸ್ಥಳದಲ್ಲಿ ಕೂಡಿಸಿ ಅದರ ನಂತರ ಮತ್ತು ಅವ್ರಿಗೆ ಏನಾದರೂ ಇದನ್ನು ಮಾಡಿ ಅವ್ರಿಗೆ ಏನಾದರೂ ಹೇಳಿದ್ರು ಹೇಳಿ ಮೊನ್ನೆ ದಿವಸ ನಾವೇನು ಮಾಡ್ತೇವೆ, ಯಾಕಂದರೆ ಯಾವುದೇ ಲಸಿಕೆಗೆ ಒಂದು ಸ್ವಲ್ಪ ಏನಾಗ್ತವೆ, ಮೊನ್ನೆ ದಿವಸ ಒಂದು ಸ್ವಲ್ಪ ಜ್ವರ ಬರ್ಬೋದು ಅಥವಾ ಲಸಿಕೆ ಕೊಟ್ಟಂಥ ಸ್ಥಳದಲ್ಲಿ ಒಂದಿಟ್ಟು ಊತ್ ಆಗಬಹುದು, ಎಲ್ಲರಿಗೂ ಆಗೋದಿಲ್ಲ. ಆದರೆ ಅವೆಲ್ಲ ತಾತ್ಕಾಲಿಕ, ಇಂಥವನ್ನ ಏನು ಮಾಡ್ತಾವೆ ಒಂದು ದೊಡ್ಡ ಪರಿಣಾಮ ಆಗಬಾರ್ದು ಅಂತ ಉದ್ದೇಶದಿಂದ ಎರಡನೇ ದಿವಸ ನಾವೇನು ಮಾಡ್ತೇವೆ ಅಂದರೆ ಅನುಸರಣಾ ಭೇಟಿ ಅಂತವ್ರು, ಅಂದರೆ ಆ ಒಂದು ಮಗುವಿನ ಮನೆಗೆ ಹೋಗಿ ಆ ತಾಯಿ ಮತ್ತು ಮಗುವನ್ನ ನಾವು ಭೇಟಿಯಾಗಿ ನಿಮ್ಮ ಮಗು ಲಸಿಕೆ ಕೊಟ್ಟಿದ್ದು ಅದು ಇವತ್ತು ಯಾವ ಮಟ್ಟದಾಗೈತಿ ಅಥವಾ ಏನಾದರೂ ತೊಂದರೆ ಆಗೈತಿ ಇದನ್ನೆಲ್ಲ ನಾವೇನು ಮಾಡ್ತೇವೆ ಕೇಳಿಕೊಂಡು ಬಂದಾಗ ಈ ಒಂದು ಲಸಿಕೆ ಕಾರ್ಯಕ್ರಮ ಪರಿಪೂರ್ಣ ಆಗ್ತೈತಿ. ಇದೊಂದು ಬಹಳ ಒಂದು ಉತ್ತಮವಾದಂತ ಪ್ರಶ್ನೆ ಅಮ್ಮ. ಯಾಕಂದ್ರೆ 2 ವರ್ಷದ ಈ 1.5 ವರ್ಷಕ್ಕೆ ನಾವೇನು ಮಾಡ್ತೇವೆ ಬೂಸ್ಟರ್ ಡೋಸ್ ಅಂತ ಕೊಡ್ತೇವೆ. ಅದಾದ ನಂತರ ಈಗ ಪಲ್ಸ್
ವಿಟಾಮಿನ್ ಎ ಹಾಕ್ತೇವೆ. ಪ್ರತಿ 6 ತಿಂಗಳಿಗೊಮ್ಮೆ ನಾವು 5 ವರ್ಷದ ತನಕ ಮಗುಗೆ ಏನು ಮಾಡ್ತೇವೆ, ಪಲ್ಸ್ ವಿಟಾಮಿನ್ ಎ ಅಂದರೆ ಮಗು ಇರುಳುಗಣ್ಣು ಬರಬಾರ್ದು ಅನ್ನೋಂಥ ಉದ್ದೇಶದಿಂದ 5 ವರ್ಷ ತನಕ ಹಾಕ್ತೇವೆ. 5 ರಿಂದ 6 ವರ್ಷದ ಅವಧಿ ಒಳಗೆ ಆ ಮಗು ಅಂಗನವಾಡಿ ಕೇಂದ್ರ ಅಥವಾ 1ನೇ ಇಯತ್ತಿಗೆ ಬಂದಂಥ ಸಂದರ್ಭದಲ್ಲಿ DT ಅಂತ ಒಂದು ಲಸಿಕೆ ಕೊಡ್ತೇವೆ. ಅಂದರೆ ಡಿಪ್ತೀರಿಯಾ ಮತ್ತು ಟೆಟಾನಸ್ ಈ ಒಂದು ರೋಗ, ಗಂಟಲು ಬೇನೆ ಮತ್ತು ಸೆಟ್ಟು ಬೇನೆ ಅಥವಾ ನಂಜು ಬರಬಾರ್ದು ಅನ್ನೋಂಥ ಉದ್ದೇಶದಿಂದ 1ನೇ ತೇರ್ಬೋದು ಅಥವಾ ಮಗು ಅಂಗನವಾಡಿ ಕೇಂದ್ರದಲ್ಲಿದ್ದಾಗ ಈ ಲಸಿಕೆಯನ್ನು ಕೊಡ್ತೇವೆ. ಇನ್ನು ಮಗು 10 ವರ್ಷ ಅಂದರೆ ವಿಶೇಷವಾಗಿ 4ನೇ ತೇರ್ತೈತಿ ಮಗು, 4ನೇ ತೇರ್ದಂಥ ಅವಧಿ ಒಳಗೆ ನಾವೇನು ಮಾಡ್ತೇವೆ ಆ ಮಗುಗೆ ಒಂದು TT ಲಸಿಕೆಯನ್ನು ಕೊಡ್ತೇವೆ. ಇಲ್ಲಿ ಅಂದರೆ ಆ ಮಗು ಮಣ್ಣಾಗ ಆಡ್ಬೋದು, ಬೀಳ್ಬೋದು ಅಥವಾ ಏನೇನು ಆಗಿ ನಂಜು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವೇನು ಮಾಡ್ತೇವೆ ಆ ಅವಧಿ ಒಳಗೆ ಒಂದು TT ಲಸಿಕೆ ಕೊಡ್ತೇವೆ. ಅದಲ್ಲದೆ ಮಗು 16 ವರ್ಷ ಅಂದರೆ ಇವನ್ನ ಆ ಮಗುವಿನ SSLC ಹಂತದಾಗಿದ್ದಾಗ ಆ ಮಗುಗೂ ಸಹಿತ ನಾವೇನು ಮಾಡ್ತೇವೆ ಮತ್ತೊಂದು TT ಲಸಿಕೆಯನ್ನು ಕೊಟ್ಟಾಗ ಈ ನಮ್ಮ ಲಸಿಕಾ ಕಾರ್ಯಕ್ರಮ ಏನಾಗ್ತೈತೆ ಅಮ್ಮ 16 ವರ್ಷಕ್ಕೆ ಇದೇನಾಗ್ತೈತಿ ಒಂದು ಪರಿಪೂರ್ಣ ಕಾರ್ಯಕ್ರಮ ಆಗ್ತೈತಿ. ಇಲ್ಲಿವರೆಗೆ ನಿಮ್ಮ ಕೆಲಸವನ್ನು ಬದಗಿಟ್ಟು ನಮಗೆ ಒಂದು ಲಸಿಕಾ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದು ನೀಡಿದ್ದಕ್ಕೆ ನಮ್ಮ ಬೈಫ್ ಸಂಸ್ಥೆ ವತಿಯಿಂದ ಹಾಗೂ ಡೀಸೆಲ್ ಗ್ರೀನ್ ಸಂಸ್ಥೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ.